ಯಾವ ಪ್ರತಾಪನ ಮೆರೆಸಿದ್ರು ಸುತ್ತ ಪೊಲೀಸ್ ರಿಸರ್ವ್ ಹೋಟೆಲ್ ಸುತ್ತ ಮೆಂಟಲಿ ಅನ್‌ಸ್ಟೇಬಲ್ ಅಂತ ಬರ್ಕೊಡು ಅಂತ ತಲತಲೆ ಮೇಲೆ ಹೊಡಿತಿದ್ರು ನನಗೆ ಬಿಗ್ ಬಾಸ್ ನಿನ್ನೆ ಎಲ್ಲಾ ಸ್ಪರ್ಧಿಗಳಿಗೆ ತಮ್ಮ ಮನದಾಳದ ಮಾತುಗಳನ್ನು ಹೇಳೋ ಒಂದು ಚಟುವಟಿಕೆಯನ್ನು ನೀಡಿದ್ರು ಅದರ ಅನುಸಾರ ಎಲ್ಲಾ ಸ್ಪರ್ಧಿಗಳು ತಮ್ಮ ತಮ್ಮ ಜೀವನದಲ್ಲಾದ ಕಹಿ ಘಟನೆಯ ಬಗ್ಗೆ ಹೇಳಿಕೊಂಡ್ರೆ ಡ್ರೋನ್ ಪ್ರತಾಪ್ ಮಾತ್ರ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ತಾವು ತಮ್ಮ ಜೀವನದಲ್ಲಿ ಎದುರಿಸಿದ ಸಂಕಷ್ಟದ ಸಮಯವನ್ನು ನೆನೆದು ಗೊಳೋ ಅಂತ ಕಣ್ಣೀರು ಹಾಕಿದ್ದಾರೆ ನಾನು ವಿವಾದದಲ್ಲಿ ಸಿಕ್ಕಾಕೊಂಡಾಗ ಮೆಂಟಲಿ ಅನ್‌ಸ್ಟೇಬಲ್ ಎಂದು ಬರೆದುಕೊಡು ಎಂದು ತಲೆ ಮೇಲೆ ಹೊಡೆದ್ರು ನಾನು ದೇಶ ಬಿಟ್ಟು ಹೊರಗೆ ಹೋಗಿದ್ದೆ ಅಂತಹ ಟೈಮಲ್ಲಿ ಒಂದಷ್ಟು ಬ್ಲಾಗರ್ಸ್ ನನ್ನ ಜೊತೆ ಕೆಲಸ ಮಾಡಿದವರು ನನ್ನ ಬಗ್ಗೆ ಒಂದಷ್ಟು ಕಥೆ ಕ್ರಿಯೇಟ್ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇದ್ದದ್ದು ಡ್ರೋನ್ ಪ್ರತಾಪ್ ದುಡ್ಡು ತಗೊಂಡಿದ್ದಾನೆ ಅಂತ ಒಟ್ಟು ಮೂರು ಜನ ಸೇರಿಕೊಂಡು ಆ ಕಥೆಗೆ ರೆಕ್ಕೆ ಪುಕ್ಕ ಕೊಟ್ಟು ನನಗೆ ಅವಮಾನ ಮಾಡಿದ್ರು ಅವರು ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಅಳ್ತಾ ಇರುವಾಗ ಎಲ್ಲರ ಹೃದಯ ಕರಗಿತ್ತು ಅಲ್ಲದೆ ನಾನು ಜೀವನದಲ್ಲಿ ಒಂದೆರಡು ಮಾತುಗಳನ್ನು ಬಾಯಿ ತಪ್ಪಿ ಹೇಳಿದ್ದೀನಿ ಅದರಿಂದ ನಾನು ಸಾಕಷ್ಟು ಅನುಭವಿಸಿದ್ದೀನಿ ಆ ಟೈಮಲ್ಲಿ ನನಗೆ ಪ್ಯಾನಿಕ್ ಆಗೋ ಪ್ರಾಬ್ಲಮ್ ಶುರುವಾಯಿತು ನಾನು ಸರಿಗಿದ್ರೂ ಆ ಟೈಮಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಸ್ಪರ್ಧಿಗಳು ತದೇಕ ಚಿತ್ತದಿಂದ ಕೇಳ್ತಾ ಇದ್ರು ಅಲ್ಲದೆ ಸ್ಕ್ರೀನ್ ಓಪನ್ ಮಾಡಿದರೆ ಸಾಕು ಸುತ್ತ ಕ್ಯಾಮ್ರಾಗಳು ಇರ್ತಿದ್ವು ಪೊಲೀಸರು ಇರ್ತಿದ್ರು ಇಷ್ಟು ಮಾತ್ರವಲ್ಲ ನ್ಯೂಸ್ ಚಾನೆಲ್ ಜೊತೆ ಪೇಪರ್ನವರ ಜೊತೆ ಮಾತಾಡು ಎಲ್ಲವನ್ನು ಒಪ್ಕೋ ಅಂತ ಕೊಡಬಾರದ ಹಿಂಸೆ ಕೊಟ್ರು ನಿನ್ನ ತಂಗಿಯನ್ನು ಯಾರು ಮದುವೆ ಆಗ್ತಾರೆ ನಿನ್ನ ತಂಗಿಗೆ ಮದುವೆಯಾಗದ ಹಾಗೆ ಮಾಡ್ತೀವಿ ನಿನ್ನ ಅಮ್ಮ ಹುಚ್ಚಿ ತರಹ ರೋಡಲ್ಲಿ ಅಲಿಬೇಕು ನಿನ್ನ ತಂದೆಗೆ ಯಾರೂ ಇರಬಾರ್ದು ಯಾರೂ ಸಹಾಯ ಮಾಡಬಾರ್ದು ಅಂತ ಹೇಳಿ ನನಗೆ ಧಮಕಿ ಕೂಡ ಹಾಕಿದ್ರು ಅಂತ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಪ್ರತಾಪ್ ಅವರ ಈ ಮಾತುಗಳ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ನಮಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಜೀವನದಲ್ಲಿ ಒಂದೆರಡು ಮಾತುಗಳನ್ನ ಬಾಯಿ ತಪ್ಪು ಹೇಳಿದ್ದೀನಿ ಒಂದು ರೂಪಾಯಿ ಹಣ ನಾನು ಯಾರ ಹತ್ರನೂ ತಗೊಂಡಿಲ್ಲ ನಾನು ಊರಲ್ಲ ಕತೆ ಹಬ್ಬಿಸ್ತಾ ಇದ್ರು ನನ್ನ ಮೇಲೆ ಇವ್ ಸುಳ್ಳ ಕಳ್ಳ ಆಮೇಲೆ ಆ ನ್ಯೂಸ್ ಜೊತೆ ಮಾತಾಡು ಈ ನ್ಯೂಸ್ ಜೊತೆ ಮಾತಾಡು ಆ ಪೇಪರ್ಗೆ ಮಾತಾಡು ಈ ಪೇಪರ್ಗೆ ಮಾತಾಡು ಎಲ್ಲನೂ ಒಪ್ಗೋ ಕೊಡಬಾರ್ದು ಹಿಂಸೆ ಕೊಟ್ಟರು ನಿನ್ನ ತಂಗಿನ ಯಾರು ಮದುವೆ ಆಗ್ತಾರೆ ನಿನ್ನ ತಂಗಿಗೆ ಮದುವೆ ಆಗದಿರೋ ಥರ ಮಾಡ್ತೀವಿ ನಿಮ್ಮಮ್ಮ ಹುಚ್ಚಿ ಥರ ರೋಡಲ್ಲಿ ಅಲಿಬೇಕು ಹಿಂಗೆ ಓಪನ್ ಮಾಡ್ತಾರೆ ಸ್ಕ್ರೀನು ಸುತ್ತ ಕ್ಯಾಮ್ರಾಗಳು ಫೋಟೋ ಯಾವ ಪ್ರತಾಪನ ಮೆರೆಸಿದ್ರು ಸುತ್ತ ಪೊಲೀಸ್ ರಿಸರ್ವ್ ಹೋಟೆಲ್ ಸುತ್ತ ಮೆಂಟಲಿ ಅನ್‌ಸ್ಟೇಬಲ್ ಅಂತ ಬರ್ಕೊಡು ಅಂತ ತಲತಲೆ ಮೇಲೆ ಹೊಡಿತಿದ್ರು ನನಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ.